ಒಂದು ಸಿನಿಮಾ ಲಾಭ ಆಯ್ತು ಅಂತ ಲೆಕ್ಕ ಹಾಕೋ ಮಧ್ಯೆ ನಷ್ಟನೇ ಜಾಸ್ತಿ ಆದರೆ ಹೇಗಿರುತ್ತೆ? ಹೋದ್ವಾರ ಅಷ್ಟೇ ರಿಲೀಸ್ ಆದ 83 ಸಿನಿಮಾ ಲಾಭ ಮಾಡೋದ್ರಲ್ಲಿ ಸುಮಾರು 200 ಕೋಟಿ ನಷ್ಟ ಅನುಭವಿಸಿರೋದು ವರದಿಯಾಗಿದೆ. ದೊಡ್ಡ ಹಿಟ್ ಆಗುತ್ತೆ ಅಂತ ಅನ್ಕೊಂಡಿದ್ದ ಈ ಸಿನಿಮಾ ಫ್ಲಾಪ್ ಆಗೋದಕ್ಕೆ 5 ಕಾರಣಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಇದೇ ಸಿನಿಮಾದ ಕಥೆ ಅಂದ್ರೆ ಕಪಿಲ್ ದೇವ್ ಅವರ ಜೀವನ ಕಥೆಯನ್ನ ಇದೇ ಚಾನೆಲ್ ಅಲ್ಲಿ ನಾನೀಗ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋದ ಕೊನೆಯಲ್ಲಿ ಚೆಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಕಾರಣ, ಕ್ರಿಕೆಟ್ ನಮ್ಮ ದೇಶದಲ್ಲಿ ತುಂಬಾ ಫೇಮಸ್ ಕ್ರೀಡೆ ಇರಬಹುದು, ಆದರೆ ಜನರಿಗೆ ಇವತ್ತಿಗೂ ಅದು ಒಂದು ಸ್ಟ್ರಾಂಗ್ ಎಮೋಷನ್ ಆಗಿಲ್ಲ. ನಮ್ಮ ದೇಶದಲ್ಲಿ ಹಾಕಿ ಸಂಬಂಧಿತ ಸಿನಿಮಾಗಳು ಇವತ್ತಿಗೂ ದೊಡ್ಡ ಹಿಟ್ ಆಗ್ತಿವೆ. ಮುಖ್ಯವಾಗಿ ಹಿಂದಿ ಆಡಿಯನ್ಸ್ ಕ್ರಿಕೆಟ್ಗಿಂತಲೂ ಹಾಕಿ ಸಂಬಂಧಿಸಿದ ಕ್ರೀಡೆಗಳ ಸಿನಿಮಾವನ್ನ ನೋಡೋದಕ್ಕೆ ಇಷ್ಟಪಡ್ತಾರೆ. ಜೊತೆಗೆ ಫುಟ್ಬಾಲ್ ಮತ್ತು ಹಾಕಿ ಈ ಎರಡು ಕ್ರೀಡೆಗಳು ಜಗತ್ತಿನಾದ್ಯಂತ ಅನೇಕ ದೇಶಗಳು ಆಡ್ತವೆ, ಆದರೆ ಕ್ರಿಕೆಟ್ ಅನ್ನ ಆಡೋದು ಕೇವಲ 10-15 ದೇಶಗಳು ಮಾತ್ರ. ಎರಡನೇ ಕಾರಣ, ಕಪಿಲ್ ದೇವ್ ಅವರು ಹೋದ ಜನರೇಷನ್ ನ ಜನರಿಗೆ ಹೀರೋ ಆಗಿದ್ರು, ಆದರೆ ಇವತ್ತಿನ ಯುವ ಜನ ಇಷ್ಟಪಡೋದು ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, MS ಧೋನಿ ಮತ್ತು ಇತರರನ್ನ. ಇತ್ತೀಚಿನ ಕ್ರಿಕೆಟ್ ಆಟಗಾರರಿಗೆ ಇರುವ ಫ್ಯಾನ್ ಫಾಲೋಯಿಂಗ್ 1983 ಇಸವಿಯ ಸಮಯದಲ್ಲಿ ಇದ್ದಂತಹ ಆಟಗಾರರಿಗೆ ಇರಲಿಲ್ಲ. ಆ ಕಾಲದ ಕಪಿಲ್ ದೇವ್ ಅವರು, ಸುನಿಲ್ ಗವಾಸ್ಕರ್ ಇವರ್ಯಾರಿಗೂ ಕೂಡ ಇವತ್ತಿನ ಜನರಿಗೆ ಇರುವಂತಹ ಫ್ಯಾನ್ ಫಾಲೋಯಿಂಗ್ ಇಲ್ಲದೇ ಇರೋ ಕಾರಣದಿಂದಾಗಿ ಚಿತ್ರಮಂದಿರಗಳಿಗೆ ಜನರು ಆಕರ್ಷಿತರಾಗಲಿಲ್ಲ. MS ಧೋನಿ ಅವರ ಸಿನಿಮಾ ಹಿಟ್ ಆಗೋದ್ರಲ್ಲಿ ಅವರಿಗಿದ್ದ ಫ್ಯಾನ್ ಬೇಸ್ ಒಂದು ಕಾರಣ ಆಗಿತ್ತು. ಜೊತೆಗೆ MS ಧೋನಿ ಸಿನಿಮಾ ಧೋನಿ ಅವರ ಜೀವನದ ಬಗ್ಗೆ ಇದ್ದ ಸಿನಿಮಾ, ಆದರೆ ಈ ಸಿನಿಮಾ ವರ್ಲ್ಡ್ ಕಪ್ ನ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡಲಾಗಿತ್ತು. ಇನ್ನು ಮೂರನೇ ಕಾರಣ, ಸಿನಿಮಾದ ಬಗ್ಗೆ ಜನರಲ್ಲಿ ಅಷ್ಟೊಂದು ಕುತೂಹಲ ಇರಲಿಲ್ಲ, ಯಾಕಂದ್ರೆ ಇದು ಭಾರತ ಕ್ರಿಕೆಟ್ ತಂಡ ವಿಶ್ವಕಪ್ ಗೆದ್ದ ಕಥೆ, ಸಿನಿಮಾದಲ್ಲಿ ಮುಂದೇನಾಗುತ್ತೆ ಎಂಬ ಯಾವುದೇ ಮಿಸ್ಟರಿ ಇಲ್ಲ. ಟ್ರೈಲರ್ ನೋಡಿದವರಿಗೆ ಸಿನಿಮಾದ ಕಥೆ ಪೂರ್ತಿಯಾಗಿ ಅರ್ಥ ಆಗಿರುತ್ತೆ. ಸಿನಿಮಾದ ಕಥೆ ತುಂಬಾ ಸಿಂಪಲ್ ಆಗಿದೆ, ಭಾರತ ಕ್ರಿಕೆಟ್ ತಂಡ ವಿಶ್ವಕಪ್ನಲ್ಲಿ ಗೆಲ್ತಾರೆ. ಇದನ್ನ ಬಿಟ್ಟರೆ ಸಿನಿಮಾದಲ್ಲಿ ಮತ್ತೇನೂ ಇಲ್ಲ. ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ 83 ವರ್ಲ್ಡ್ ಕಪ್ನ ಒರಿಜಿನಲ್ ವಿಡಿಯೋಗಳನ್ನೇ ನಾವು ನೋಡಬಹುದು. ಅದಕ್ಕೋಸ್ಕರ ಚಿತ್ರಮಂದಿರಕ್ಕೆ ಹೋಗೋದಕ್ಕೆ ಬಲವಾದ ಕಾರಣಗಳು ಇರಲಿಲ್ಲ. ಸಿನಿಮಾದಲ್ಲಿ ಮತ್ಯಾವ ಟ್ವಿಸ್ಟ್ ಟರ್ನ್ ಅಥವಾ ಬೇರೆ ಯಾವುದೇ ವೈಶಿಷ್ಟ್ಯತೆ ಇರಲಿಲ್ಲ. ಇನ್ನು ನಾಲ್ಕನೇದಾಗಿ, ಬಾಲಿವುಡ್ಗೆ ಅಂಟಿರುವ ಕೆಲವು ಕಳಂಕಗಳು. ಇತ್ತೀಚೆಗೆ ಬಾಲಿವುಡ್ ಸಿಕ್ಕಾಪಟ್ಟೆ ನೆಪೋಟಿಸಂನ ಕಾರಣದಿಂದ ಕುಖ್ಯಾತಿಗೊಂಡಿದೆ. ಒಂದಷ್ಟು ಪ್ರೊಡ್ಯೂಸರ್ಗಳು ಕೇವಲ ದುಡ್ಡಿಗೋಸ್ಕರ ಸಿನಿಮಾ ಮಾಡ್ತಿದ್ದಾರೆ ಎನ್ನುವ ವಿಷಯ ಜನರಿಗೆ ಬೇಜಾರನ್ನು ಉಂಟು ಮಾಡಿದೆ. ಸಿನಿಮಾದ ನಿರ್ಮಾಪಕರು ದೇಶಪ್ರೇಮದ ವಿಷಯಗಳನ್ನು ಹೈಲೈಟ್ ಮಾಡಿದರೂ ಕೂಡ ಅದು ಜನರನ್ನ ಆಕರ್ಷಣೆ ಮಾಡಲಿಲ್ಲ. ಜೊತೆಗೆ ಸಿನಿಮಾದ ಪ್ರಮೋಷನ್ ಕೂಡ ತುಂಬಾ ವೀಕ್ ಆಗಿತ್ತು. ಇತ್ತೀಚೆಗೆ ದಕ್ಷಿಣ ಭಾರತದ ಸಿನಿಮಾಗಳೇ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಹಿಟ್ ಆಗುವಂತಹ ಸೂಚನೆ ಕಾಣ್ತಾ ಇದೆ. ಇನ್ನು ಐದನೇ ಕಾರಣ, ಸಿನಿಮಾದ ಬಜೆಟ್ ತುಂಬಾ ಜಾಸ್ತಿ ಆಗಿತ್ತು, ಸುಮಾರು 250 ಕೋಟಿಗಿಂತಲೂ ಹೆಚ್ಚು. ಅಷ್ಟೊಂದು ಹಣವನ್ನ ಈ ಸಿನಿಮಾಕ್ಕೆ ಸುರಿಯೋ ಅವಶ್ಯಕತೆ ಇರಲಿಲ್ಲ. ಜೊತೆಗೆ ಈ ಸಮಯದಲ್ಲಿ ರಣವೀರ್ ಸಿಂಗ್ ಅವರಿಂದ ಜನ ವಿಭಿನ್ನವಾದ ಸಿನಿಮಾವನ್ನ ಎದುರು ನೋಡ್ತಾ ಇದ್ರು. ಇದು ಟೋಟಲ್ ಡಿಸಪಾಯಿಂಟ್ಮೆಂಟ್ ಆಗಿದೆ. ಈ ವಿಷಯಗಳು ನಿಮಗೂ ಸಹ ಸರಿ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.